ಕೆ ಸಿ ವಿದ್ಯಾರ್ಥಿಗಳ ಕೆ ದವ್ರದ್ದು ಬಿಗ್ ಮಿಸ್ಟೇಕ್ಸ್ ಅಂತಲೇ ಹೇಳ್ಬೋದು. ರೀಸೆಂಟ್ಲಿ ನಿಮಗೂ ಕೂಡ ಗೊತ್ತಿರ್ಬೋದು, ಯಾಕಂದರೆ ಇವಾಗ ನಮ್ಮ ಭಾಳಷ್ಟು ಇವಾಗ ಜೂನ್ 18ಕ್ಕೆ ನಿಮಗೆ ರಿಸಲ್ಟ್ಸ್ ಬಂದಿದೆ, ಹೌದಾ? ಜೂನ್ 18ಕ್ಕೆ. ಸೊ ಇದು ಜೂನ್ 17 ಮುಗೀತು, ಆಗಸ್ಟು. ಸೊ ಇವಾಗ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು. ಇನ್ನೂವರೆಗೂ ರ್ಯಾಂಕಿಂಗ್ ಡಿಸೈಡ್ ಮಾಡಲಿಕ್ಕೆ ಆಗಿಲ್ಲ, ಇನ್ನೂವರೆಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ಕೂಡ ಮುಗುದಿಲ್ಲ, ಬರೀ ಆಡಿ ಲಿಂಕಲ್ಲೇ ಸ್ಟಕ್ ಆನ್ ಆಗಿಬಿಟ್ಟಿದ್ದಾರೆ. ಹೀಗಾದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ಅವರು ಅಟ್ಲೀಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಫ್ ಆಲ್ಮೋಸ್ಟ್ ಮುಗಿಬೇಕಿತ್ತು. ಓಕೆ, ಇಲ್ಲಿ ನೋಡಿ ಮತ್ತೆ ಇವಾಗ ಕನ್ಫ್ಯೂಷನ್ ವಿದ್ಯಾರ್ಥಿಗಳಿಗೆ. ಆಡಿ ಲಿಂಕು ತಪ್ಪಾಗಿದೆ, ಇನ್ನು ಕೆಲವೊಬ್ಬರು ಸ್ಟಡಿ ಡೇಸ್ ತಪ್ಪಾಗಿದೆ. ಇದು ಇದು ಸಿಂಪಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ವಿದ್ಯಾರ್ಥಿಗಳಿಗೆ. ಇದು ಭಾಳಷ್ಟು ತೊಂದರೆ ಆಗ್ತದೆ, ನಂಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಹಳೆ ಪ್ರಕ್ರಿಯೆನೇ ಬೆಸ್ಟ್ ಇತ್ತು. ಅಲ್ಲಿ ಎಲ್ಲಿ ನೀವು ಒಂದು ಸೆಂಟರಿಗೆ ಹೋಗಿ ಅವರೇ ಮಾಡ್ಕೊಂಡ್ಬಿಡ್ತಿದ್ರು. ಸುಮ್ಮನೆ ನೀವು ಇವಾಗ ಮತ್ತೆ ಆನ್ಲೈನ್ ಹೋಗಬೇಕು, ಲಾಗಿನ್ ಆಗಬೇಕು, ಇದೆಲ್ಲ ಸಾಕಷ್ಟು ತೊಂದರೆ ಆಗುತ್ತೆ, ನಿಮಗೆ ಚಾಲೆಂಜಿಂಗ್ ಆಗುತ್ತೆ, ಹೌದಾ? ಸೊ ವಿದ್ಯಾರ್ಥಿಗಳಿಗೆ ನಿಮ್ಮ ಏನು ಮಿಸ್ಟೇಕ್ಸ್ ಕಮೆಂಟ್ ತಿಳಿಸಿ. ಹಾಗೆ ಕೇದವ್ರು ಕೂಡ ಇದನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡೋಣಂತೆ, ಆದಷ್ಟು ಬೇಗ ರೆಕ್ಟಿಫೈ ಮಾಡ್ಕೊಳ್ಳಿ ಆಡಿ ಲಿಂಕ್ ಮತ್ತು ಸ್ಟಡಿ ಡೀಟೇಲ್ಸನ್ನು. ಓಕೆ, ಮತ್ತು ಮುಂದೆ ಇನ್ನೂ ಸಾಕಷ್ಟು ಫಸ್ಟ್ ರೌಂಡ್ ಸೆಕೆಂಡ್ ಇನ್ನೂ ಸಾಕಷ್ಟು ಟೈಮ್ ಆಗುತ್ತೆ ನಮ್ಮೆಲ್ಲ ಕೌನ್ಸಿಲ್ ಮುಗಿಯಲಿಕ್ಕೆ.